ಕುಳಿತುಕೊಂಡು ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡುವಂತೆ ತಮ್ಮಲ್ಲಿ ವಿಜ್ಞಾಪನೆ. 2-0 ಪಂದ್ಯ ವೇಗದ ದಾಳಿಯ ತಂತ್ರಗಾರಿಕೆಯನ್ನ ಮುಂದುವರಿಸಿಕೊಳ್ಳುತ್ತಾ ಇದೆ. ಅದೇ ರೀತಿಯಲ್ಲಿ ಈ ಪಂದ್ಯಾವಳಿಯ ನೇರ ಪ್ರಸಾರವನ್ನ ದೇಶ ವಿದೇಶಗಳಿಗೆ ಮೈಸೂರಿನಿಂದ ಪಸರಿಸ್ತಾ ಇದೆ. ಕುಂಬಾರಗೋಪಾಲುವಿನ ಈ ಒಂದು ಅದ್ಭುತವಾದ ಕ್ರೀಡಾಕೂಟಕ್ಕೆ ನೇರ ಪ್ರಸಾರದ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಏಕಲವ್ಯ ಸ್ಪೋರ್ಟ್ಸ್. ಯೂಟ್ಯೂಬ್ ಮೂಲಕ ಈ ಪಂದ್ಯಾವಳಿಯ ವೀಕ್ಷಣೆಯಲ್ಲಿರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಪಂದ್ಯಾವಳಿಯ ಡಿಜಿಟಲ್ ಸ್ಕೋರ್ ಬೋರ್ಡ್ ನಲ್ಲಿ ಸ್ಕೈಲೈಟ್ನ ಸಂಜಯ್ ಅವರ ಟೀಮ್ ವರ್ಕ್ ಮಾಡ್ತಾ ಇದೆ. ಅದ್ಭುತವಾದ ಡಿಜಿಟಲ್ ಸ್ಕೋರಿಂಗ್ ಡಿಪಾರ್ಟ್ಮೆಂಟ್ ಅನ್ನ ನಾವು ಕಾಣಬಹುದು. ಪಂದ್ಯ ಸಮಯದ ಪ್ರತಿಯೊಂದು ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂತ ಆಟ. ನಿರಂತರವಾಗಿ ಯಶಸ್ಸಿನ ವೇಗವಿದೆ ದಾಳಿಯಲ್ಲಿ 3-1 ಅನ್ನುವ ಅಂಕಗಳಿಗೆ ಈ ಒಂದು ವೇದಿಕೆಗೆ ಈಗ ತಾನೇ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಅಮೆಚೂರ್ ಸಂಘದ ಉಪಾಧ್ಯಕ್ಷರಾದಂಥ ಹಾಗೂ ಮೈಸೂರು ಅಮೆಚೂರ್ ಸಂಘದ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಅಷ್ಟೇ ಕೂತಿರಲ್ಲ ಅಷ್ಟೇ. ಹ್ಞೂ ಸರಿ ಸರಿ ಆಯಿತು. ಸ್ಪರ್ಧೆಯ ನಿಲುವಲ್ಲಿ ಹೋರಾಟವಿದೆ. ನಿರಂತರವಾದಂತಹ ಹೆಜ್ಜೆಗಳ ಮೂಲಕವಾಗಿ ಪದ್ಯ ಶಿಷ್ಯ ತಲೆ ಅಲ್ಲಿ ಇದು ಫುಲ್ ಕಾಣಲಿ ಅಂತ ಇಲ್ಲ. ಈಗ ನಂಗೆ ಕರೆಕ್ಟಾಗಿ ಯಾವ ಹೆಂಗಲ್ಲಿ ಬರ್ಬೇಕು ಹೇಳಿ, ನೀನು ಕರೆಕ್ಟಾಗಿ ಹೆಂಗೆ ಬರ್ಬೇಕು ಹೇಳಿ ನಿಮಗೆ. ಕಳೆದ ಪಂದ್ಯದಲ್ಲಿ ಗೆದ್ದುಕೊಂಡ ಬಳಿಕ ಅಲ್ಪ ನಿರಾಶೆಯಿಂದ ವಿಶ್ರಾಂತಿ ಕಡೆಗೆ ಗಮನ, ಇದೀಗ ಮಂದಸ್ಮಿತ ರಾಮ.
ಮುಕ್ತಾಯದ ವೇಳೆಯಲ್ಲಿ 8-6 ಪಂದ್ಯ, 2 ಅಂತರದಲ್ಲಿ ಸಿಕ್ಕಿ ವಾರಿಯರ್ಸ್ ಮುನ್ನಡೆಯಲ್ಲಿದೆ. ಮುಂದಿನ ಸ್ಪರ್ಧೆಗಾಗಿ ನೋಡಿ ಕರೆಕೊಡುತ್ತಾ ಇದ್ದಾವೆ ಹೊಯ್ಸಲ ಸ್ಪೋರ್ಟ್ಸ್ ಕ್ಲಬ್ ಸಿಕೆ ವಾರಿಯರ್ಸ್. ಪಂದ್ಯದ ತರುವಾಯ ವೈಶಾಖ ವಾರಿಯರ್ಸ್ ಗೋಲ್ಡನ್ ಈಗಲ್ಸ್ ಗೋಕುಲಂ ತಂಡದ ಆಟಗಾರರು ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧರಾಗಿ ಅಂತಿಮ ದಯಮಾಡಿ ಮಾಡಿ
ದಯಮಾಡಿ ಆಟಗಾರರೆ ತಾಳ್ಮೆ ಇರಲಿ. ಈ ಒಂದು ಕಬಡ್ಡಿ ವೀಕ್ಷಣೆಯನ್ನ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಕೂಡ ವೀಕ್ಷಣೆಯನ್ನ ಮಾಡ್ತಾರೆ. ನಿಮಗೆ ಮುಂದೆ ಒಳ್ಳೆ ಭವಿಷ್ಯನೂ ಕೂಡ ಸಿಗ್ಬಹುದು. ದಯಮಾಡಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಯನ್ನ ಆಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಕ್ರೀಡಾಪಟುಗಳೇ ದಯಮಾಡಿ ಸಮರಾಂಗಣದಲ್ಲಿ ಪ್ರತಿಷ್ಠಾನದ ಹೋರಾಟವಿದೆ. ಸೆಂಟರ್ ಲೈನ್ ಸಮೀಪದಲ್ಲಿಯೇ ಏನಾಗಿದೆ ಅನ್ನುವ ತೀರ್ಪು ಬರುವ ಸಂದರ್ಭದಲ್ಲಿ ಹೋರಾಟವಿದೆ. ವೆಲ್ ಅಂಡ್ ಸೇ ಡಿಸಿಷನ್ ಪೆಂಡಿಂಗ್ ಅಲ್ಲಿದೆ. ವಾಟ್ ಅನ್ ಎನರ್ಜಿ. ಸಂಜೆಯ ಸಮಯದಲ್ಲಿ ಸೂಪರ್ ಹನ್ನೆರಡರ ಸಮಬಲದಲ್ಲಿ ಪಂದ್ಯ. ತೀರ್ಪುಗಾರ ತೀರ್ಪು ಬಂದಿದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಆಟಗಾರರೇ ಸಮಯದ ಪರಿಪಾಲನೆಯ ಜೊತೆಗೆ ಪಂದ್ಯ ಮುಂದುವರಿಸಿ. ಸುಮಂತ್ ದಾಳಿಯಲ್ಲಿರುವಂತಹ ಆಟಗಾರ ಸುಮಂತನಾದರೆ ಪಂದ್ಯ ಮೆಲ್ಲ ಮೆಲ್ಲನೆ ಯಾರ ಪಾಲಾಗಲಿದೆ ಅನ್ನುವುದೇ ನಿರೀಕ್ಷೆಗಳಿಲ್ಲ. ಸುಮಂತ ಡಿಫೆಂಡರ್ಗಳನ್ನು ವಂಚಿಸಿದರೆ ಹೈಸಲಾ ಸ್ಪೋರ್ಟ್ಸ್ ಕ್ಲಬ್ ಪಂದ್ಯದಲ್ಲಿ 13-12 ಹೋರಾಟವಿದೆ. ಸೂಪರ್ ಟ್ಯಾಕಲಾನ್ ಆಗಿದೆ. ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ಪಂದ್ಯದಲ್ಲಿಯೇ ಅತ್ಯಂತ ಶ್ರೇಷ್ಠತೆಯ ದಾಳಿ ಮುಂದುವರಿಸಿಕೊಳ್ಳಬಲ್ಲ ಆಟಗಾರಿದ್ದಾರೆ. ಮಹದೇಶ ಸುಬಣಕಲ್ ಆನ್ ಆಗಿರುವ ಅವಧಿಯಲ್ಲಿ ಜೂನಿಯರ್ ತಾರೆಯ ಅದ್ಭುತವಾದ ಪಾದಚರಣೆ ಮುಂದುವರಿತಾದ ಅಂಕಣದಲ್ಲಿ ಮುಂದಿನ ಹನಾಹನಿಗಾಗಿ ಅದಾಗಲೇ ಕರೆಯನ್ನು ರವಾನಿಸಲಾಗಿದೆ. ತಂಡಗಳು ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿ ವೈಶಾಖ್ ವಾರಿಯರ್ಸ್ ಗೋಲ್ಡನ್ ಈಗಲ್ ಗೋಕುಲಂ ಮುಂದಿನ ಹನಾಹನಿ ಎರಡೂ ತಂಡಗಳ ಆಟಕ್ಕಾಗಿ ವೇದಿಕೆ ಸಿದ್ಧಗೊಳ್ಳುತ್ತಾ ಇದೆ. ತಾವುಗಳು ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿ ಅಫಿಷಿಯಲ್ ಟೈಮ್ ಔಟ್.
ಫಾರ್ವರ್ಡ್ ಕಳೆದ ಸುಬಣಾಕಲ್ ಆನ್ ಆಗಿರುವಂತಹ ಅವಧಿ ಡ್ಯೂ ಆಡಾಯ್ನಲ್ಲಿ ನಾಳಿಗಾರ ಅನುಭವದ ಆಟ ಜೂನಿಯರ್ಗಳ ಆಟ ನಡೆಯಲ್ಲ ಅನ್ನುವುದು ಮುಂದುವರಿಯುತ್ತಾರೆ. ಪಂದ್ಯದಲ್ಲಿಯೇ ಅದ್ಭುತವಾದ ದಾಳಿಗಳ ಮೂಲಕ ಕಂಕುಳಿತ ಪ್ರತಿಭೆಗಳನ್ನು ಕಾಣಬಹುದು. 14-13 ಸಿಕೆ ಮುನ್ನಡೆಯಲ್ಲಿ ರಣಾಂಗಣದಲ್ಲಿ ಮಂಜುನಾಥ ಎಂತ ಟ್ಯಾಕಲಿದು ಪಂದ್ಯ ಮತ್ತೆ ಹಿಡಿತದ ಮೂಲಕವಾಗಿ ಪಾಯಿಂಟ್ ಅಲ್ಲಿ ಅಚ್ಚುಚ್ಚಾಗಿದೆ ಪಾಯಿಂಟ್ ಅಭಿಷೇಕ ಸಂಜಯ್ ಸರಿ ಇದೆಯಾ ಪಾಯಿಂಟ್ ಹದಿನಾಲ್ಕರ ಸಮಬಲದಲ್ಲಿ ಪಂದ್ಯ ಸೈಕೆ ವಿರುದ್ಧವಾಗಿ ಹೊಯ್ಸಲ ಏನಾಗುತ್ತಾ ಇದೆ ಹೋರಾಟ ಅಂತಿಮ ಕೆಲ ನಿಮಿಷಗಳಲ್ಲಿ ಪಂದ್ಯದ ನಿರ್ಧಾರ ಪ್ರಕಟಗೊಳ್ಳಲಿದೆ. ಗೆಲುವಿನ ಕಡೆಗೆ ವಾಲುವ ತಂಡ ಯಾವುದು? ಕೊನೆಯ 4 ನಿಮಿಷ 14-14 ಸಮಬಲದಲ್ಲಿ ಬಂದಿದೆ. ಸಂಘಟಿತವಾದ ಬಲದ ಮೂಲಕವಾಗಿ ಗುರುತಿಸಿಕೊಳ್ಳಬಲ್ಲಂತ ಪ್ರತಿಭೆಗಳು ಪಂದ್ಯದ ಹಿಡಿತದಲ್ಲಿ ಜಾನ್ವಯ ಪ್ರತಿತಂತ್ರವನ್ನು ಹೆಣೆದುಕೊಳ್ಳಬೇಕಾಗಿದೆ. ಲೆಫ್ಟ್ ಕಾರ್ನರ್ನಲ್ಲಿ ವಿನೋದ ಅನುಭವದ ಆಟದ ಮೂಲಕ ಕಂಗೊಳಿತ ಆಟಗಾರ ಸತತ ಅವಳಿ ಸೂಪರ್ ಟ್ಯಾಕಲ್ಗಳ ಮೂಲಕವಾಗಿ ತಂಡಕ್ಕೆ ಆಸರೆಯಾದ ಆಟಗಾರ 16-14 ದಯವಿಟ್ಟು ಆಟಗಾರರು ತಾಳ್ಮೆಯಿಂದ ವರ್ತಿಸಿ ಪಂದ್ಯದ ಗತಿ ಏನಾಗುತ್ತಾ ಇದೆ ಅನ್ನುವುದು ನಿರ್ಧಾರವಿಲ್ಲ. 14-16 ಸಮಯೋಚಿತವಾದ ಆಟದ ಮೂಲಕವಾಗಿ ಅಂಕಣ ಲೋಬಿಗೆ ಪ್ರವೇಶ ಮಾಡುವುದು ನಿರ್ಧಾರ ಆಟಗಾರನದು, ಅದು ತೀರ್ಪುಗಾರನದಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ, ನಿಮ್ಮ ವಿಶ್ವಾಸ ಇರಲಿ, ತೀರ್ಪುಗಾರರ ತೀರ್ಪೇ ಫೈನಲ್. ಸಾಕಷ್ಟು ಸರಿ ಸುಬಣಾಕಲ್ ಆನ್ ಆಗಿದೆ ಅಂಕಣದಲ್ಲಿ. ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಯಶಸ್ವಿಯಾಗಿರುವಂತಹ ಹಿಡಿತವನ್ನ
ಮುಂದುವರಿಸಿಕೊಂಡಿರುವ ಆಟಗಾರ. ಲಾಸ್ಟ್ ಟೂ ಮಿನಿಟ್ಸ್, 16-15 ಹೊಯ್ಸಲ ವಾರಿಯರ್ಸ್ ಮುನ್ನಡೆಯಲ್ಲಿ ಹಿನ್ನಡೆಯಲ್ಲಿದೆ. 1 ಅಂಕದ ಅಂತರದಲ್ಲಿ ಸಿಕೆ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ತಂಡವಾಗಿದೆ. ಈ ಪಂದ್ಯವನ್ನ ಆಯೋಜಿಸಿರುವಂತಹ ರುವಾರಿ ಶರತ್ ಪೈ ಕ್ವೈಡ್ ಅವರು ನಿರಂತರವಾಗಿ ತದೇಕ ಚಿತ್ತದಲ್ಲಿ ಪಂದ್ಯವನ್ನು ನೋಡ್ತಾ ಇದ್ದಾರೆ. ಏನಾಗಲಿದೆ ಪಂದ್ಯ? ಹದಿನಾರು 15 ಒಂದು ಅಂಕಗಳಿಗೆ ಎದೆ ಬಡಿತ ಹೆಚ್ಚಿಸುವಂತಹ ಕ್ಷಣಗಳು ಪ್ರತಿಯೊಬ್ಬ ಪ್ರೇಕ್ಷಕನನ್ನ ಕೂಡ ತದೇಕ ಚಿತ್ತದಿಂದ ಅಂಕಣಕ್ಕೆ ದಿಟ್ಟಿಸಿ ನೋಡುವಂತೆ ಮಾಡಿರುವ ಸಂಜೆಯ ವೇಳೆ ರಣರಂಗವಾದ ಹೋರಾಟದ ಕಣ ಇದು. ಕಬಡ್ಡಿ ಅಂಕಣ ವಿಶ್ರಾಂತಿಯ ಕೋರಿಕೆ 16-15. ಮುಂದಿನ ಸ್ಪರ್ಧೆಗಾಗಿ ನೋಡಿ ತಂಡ ಸಿದ್ಧತೆಯಲ್ಲಿರಿ. ವೈಶಾಖ್ ವಾರಿಯರ್ಸ್ ಗೋಲ್ಡನ್ ಈಗಲ್ ಗೋಕುಲ. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಕೂಟದ ಸರ್ವಾಂಗೀಣ ಆಟಗಾರನಿಗೆ ಸೈಕಲ್ ಉಡುಗೊರೆ ಇದೆ. ನರೇಶ್ ಅವರ ಮೂಲಕವಾಗಿ ಪ್ರಾಯೋಜಿತ ಈ ಒಂದು ಸರ್ವಾಂಗೀಣ ಆಟಗಾರನಿಗೆ ನೀಡುವಂತ ಸೈಕಲ್ ಯಾರ ಪಾಲಾಗಲಿದೆ? ಕೂಟದ ಸರ್ವಶ್ರೇಷ್ಠ ಆಟವನ್ನು ಆಡುವ ಆಟಗಾರ ನಾಳೆಯ ದಿನ ಆದಿತ್ಯವಾರದ ದಿವಸ ಸೈಕಲ್ ನಲ್ಲಿ ಮನೆಗೆ ಹೋಗ್ಬೋದು. ಅಲ್ಲ, ಲೈನಪ್ಪರ್ ಗುರ್ಸಿ ಲೈನಪ್ಪರ್. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ದಯಮಾಡಿ ಆಟಗಾರರು ಸಹಕರಿಸಬೇಕು. ಯಾವುದೇ ರೀತಿ ಗೊಂದಲಕ್ಕೆ ಕಾರಣ ಆಗಬಾರ್ದು. ದಯಮಾಡಿ ಇನ್ನೂ ಕೂಡ 2 ದಿನಗಳ ಕಾಲ ಈ ಒಂದು
ಪಂದ್ಯಾವಳಿಗಳು ನಡೆಯಲಿವೆ. ರೋಚಕತೆಯ ಆಟ ಮುಂದುವರಿತಾರೆ. 18-18 ಸಮಾಸಮ ಪಂದ್ಯದಲ್ಲಿಯ ಹಿಡಿತ ಬಿಗಿಗೊಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ರೋಚಕತೆಯ ಹೋರಾಟ ಮುಂದುವರಿತಾರೆ. ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ ಮುಗಿದಿತ್ತು. ಪಂದ್ಯದ ಫಲಿತಾಂಶ ಅನಿವಾರ್ಯವಾಗಿರೋದ್ರಿಂದ ಪ್ರತಿ ತಂಡಕ್ಕೂ 5-5 ರೈಡ್ ಇರುತ್ತೆ, ಬಾಕ್ ಲೈನ್ ಬೋನಸ್ ಆಗಿ ಕನ್ವರ್ಟ್ ಆಗುತ್ತೆ.
ಪ್ರಥಮ ದಾಳಿ ಯಾರು ಮಾಡಿರ್ತಾರೆ ಅವರೇ ಇವಾಗಲೂ ಸಹ ಪ್ರಥಮ ದಾಳಿಯನ್ನು ಮಾಡ್ತಾರೆ. ಹೊಯ್ಸಳ ತಂಡದ ದಾಳಿಗಾರ ಸಿಕೆ ವಾರಿಯರ್ಸ್ ರೈಡರ್ ಸಿಕೆ ವಾರಿಯರ್ಸ್ ರೈಡರ್ ಪ್ರಥಮ ದಾಳಿ ಸುಮಂತ್ ಗೌಡ ಜಸ್ಟಿನ್ ಬರ್ತ್ರಿ ಓಕೆ ಇನ್ನೋ ವಯಸ್ಸಳ ಕ್ಯಾಪ್ಟನ್ ರೆಡಿ ಮಂಜು ಜಸ್ಸಿ ನಂಬರ್ 7 ಕ್ಯಾಪ್ಟನ್ ರೆಡಿ ಸಿಕೆ ವಾರಿಯರ್ಸ್ ತಂಡದ ಎರಡನೇ ದಾಳಿಗಾರ ಮಹೇಶ್ ಜಸ್ಸಿ ನಂಬರ್ 1 ಬಂದಿದ ಅಂಕ 19-19 ಹೊಯ್ಸಳ ತಂಡದ ದಾಳಿಗಾರ ಬಬ್ಲು ಜಸ್ಟಿನ್ ನಂಬರ್ 21 ಅಂಕ 20-19 ಸಿಕೆ ವಾರಿಯರ್ಸ್ ತಂಡದ ಪರವಾಗಿ ಪಂದ್ಯದ ಅಂಕ 22-20 ಹೊಯ್ಸಳ ತಂಡದ ಮೂರನೇ ದಾಳಿ ಮಾದೇಶ್ ಜರ್ಸಿ ನಂಬರ್ 3 22-21
ನಡೆಸೋದವರೆಗೂ ಸ್ವಲ್ಪ ಹೇಳ್ತೀನಿ ಹೇಳು. ನಾಲ್ಕನೇ ದಾಳಿಗಾರ ರಾಶಿ ನಂಬರ್ 22. ಮುನ್ನಡೆಯಲ್ಲಿ ವಹಿಸಲ ತಂಡ ನಾಲ್ಕನೇ ದಾಳಿ ವೇಟ್ 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 ಹೇಮಂತ್ ಜಸ್ಟಿ ನಂಬರ್ 6. ಇಪ್ಪತ್ನಾಲ್ಕು ಇಪ್ಪತ್ತೆರಡು ಸಿ ಕೆ ವಾರಿಯರ್ಸ್ ತಂಡ ಕಡೆಯ ದಾಳಿ ವಿನೋದ್ ಜಸ್ಟಿ ನಂಬರ್ 11. ಇಪ್ಪತ್ನಾಲ್ಕು ಇಪ್ಪತ್ಮೂರು ಒಂದು ಅಂಕಗಳ ಮುನ್ನಡೆಯನ್ನ ಹೊಯ್ಸಳ ತಂಡ ಕಾಯ್ದುಕೊಂಡಿದೆ. ಪಂದ್ಯದ ಕಣಿಯ ಕಡೆಯ ದಾಳಿ ಸಂಜು ಜಸ್ಟಿ ನಂಬರ್ 9. ಮುಂದಿನ ಸ್ಪರ್ಧೆಯ ತಂಡಗಳು ಬನ್ನಿ. ವೈಶಾಖ್ ವಾರಿಯರ್ಸ್ ಅಂಡ್ ಗೋಲ್ಡನ್ ಈಗಲ್ ಗೋಕುಲಂ ತಂಡದ ಆಟಗಾರರು ಬನ್ನಿ ಒಳಗೆ.